ನೀವು ಅನ್ಕೊಂಡಿರಬಹುದು ಮಾಜಿ ಸಂಸದರು ಮಾಜಿ ಲೋಕಸಭಾ ಸದಸ್ಯನಾಗಿದ್ದೆ 1984 ರಲ್ಲಿ ನಾನು ಆ ಚುನಾವಣೆಯಲ್ಲಿ ಗೆದ್ದಿದ್ದೆ ಈಗಾಗಲೇ ನಮ್ಮ ಮಾತೆಯವರು ಹೇಳಿದ ಹಾಗೆ ದುಡ್ಡಿಲ್ಲದೆ ಗೆದ್ದಿದ್ದೆ ನಾನು ಹೇಗೆ ಅಂದ್ರೆ ಎಂತ ವಿಚಿತ್ರವಾಗಿರತಕ್ಕಂತ ಸನ್ನಿವೇಶ ಆಗ ಆಗಿತ್ತು ಅಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಸಾಸಿನೇಷನ್ ಆಗಿದ್ರು ಅಂದ್ರೆ ಸತ್ತು ಹೋಗಿದ್ರು ಮರ್ಡರ್ ಆಗಿ ಹೋಗಿತ್ತು ಗೊತ್ತಲ್ಲ ನಿಮಗೆಲ್ಲಾನು ಅಂತ ಒಂದು 84ನೇ ಇಸ್ವಿಯಲ್ಲಿ ಇದೀ ರಾಷ್ಟ್ರದಲ್ಲೇ ಒಂದು ಸಿಂಪತಿ ಸಿಂಪತಿ ಅಂದ್ರೆ ಒಂದು ಹಲೆ ಆ ಸಿಂಪತಿ ಹಲೆ ವಿರುದ್ಧವಾಗಿ ನಾವು ಕೇವಲ 10 ಜನ ಮಾತ್ರ ಇದೀ ಭಾರತ ದೇಶದಲ್ಲಿ ಗೆದ್ದವರಲ್ಲಿ ನಾನು ಒಬ್ಬ ಅಂದ್ರೆ ನಿಮ್ಮ ಮುಂದೆ ನಾನು ಯಾಕೆ ಇವತ್ತು ಬಂದು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನೇನೋ ನಿಮಗೆ ಅನಿಸಬಹುದು ಈ ವಯಸ್ಸಿನಲ್ಲಿ ಏನಾಗಿದೆ ಇವರಿಗೆ ಯಾಕೆ ಬಂದಿದ್ದಾರೆ ಅಂತ ಆದರೆ ನಾನು 73 ವರ್ಷದ ಯುವಕ ನಾನು ಇವತ್ತು ನೋಡಿ ನಮಗೆ ಇವತ್ತು 75 ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು ಅದು ಎಂತ ಸ್ವಾತಂತ್ರ್ಯ ಗೊತ್ತಾ ಪರಕೆಯಿಂದ ಪರಕೆಯರನ್ನು ಹೋರಿಸುವಂತ ಸ್ವಾತಂತ್ರ್ಯಕ್ಕೆ ಎಷ್ಟೋ ಸೇನಾಧಿ ನಾವೆಲ್ಲ ಇಡೀ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ಒಂದು ಯುದ್ಧ ಭೂಮಿ ಆಗಿತ್ತು ಆ ಯುದ್ಧ ಭೂಮಿಯಲ್ಲಿ ಗೆದ್ದು ಬಂದ್ವಿ ಆದರೆ ಇವತ್ತು 75 ವರ್ಷ ಆಗಿದೆ ಸಾಮಾಜಿಕವಾಗಿ ನಮಗೆ ನ್ಯಾಯ ದೊರಕಿಲ್ಲ ಯಾವುದೇ ರೀತಿಯಲ್ಲಿ ನಮಗೆ ಸಾಮಾಜಿಕವಾಗಿ ನ್ಯಾಯ ದೊರಕಿಲ್ಲ ಇದು ಬಹಳ ಶೋಚನೀಯ ಬಂಧುಗಳೇ ನೀವು ಇಲ್ಲಿ ಕೂತಿರತಕ್ಕಂತ ಸಿಪಾಯಿಗಳು ನೀವು ನಾವೆಲ್ಲರೂ ಸೇರಿ ಆ ಸಮಾಜದ ಒಂದು ಬದಲಾವಣೆ ತರಲಿಕ್ಕೆ ಹೊರಟಿದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ನಾನು 84 ರಿಂದ 89 ವರೆಗೂ ಲೋಕಸಭಾ ಸದಸ್ಯನಾಗಿದೆ ಅಂತ ಹೇಳಿದೆ ಅದಾದ ಮೇಲೆ ಸಕ್ರಿಯವಾದ ರಾಜಕೀಯಕ್ಕೆ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾರೆ ನನ್ನ ಸ್ನೇಹಿತರು ಅದಕ್ಕೆ ಅವರು ಹೇಳಿದೆ ವಾತಾವರಣ ತುಂಬ ಕೆಟ್ಟಿದೆ ನಾವೇನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹೊರಗಡೆ ಅವರನ್ನೇನೋ ಹೋರಿಸಿದ್ದೀವಿ ಒಳಗಡೆನೇ ಇದರಲ್ಲ ಮೀರ್ ಸಾಧಕರು ಅಂತ ಹೇಳ್ತೀವಿ ಅವನ್ನ ಅಂದರೆ ಸಮಾಜಘಾತಕರು ಇವತ್ತಿನ ದಿವಸ 75 ವರ್ಷದಿಂದನೂ ನಮ್ಮನ್ನು ಹಾಳ್ಕೊಂಡು ಬಂದಿದ್ದಾರೆ ನಾವು ಅದನ್ನು ಹೋರಿಸೋದು ಅಂದರೆ ಭಾಳ ಕಷ್ಟ ಯಾಕಂದ್ರೆ ನಮ್ಮವರೇ ಅಂತ ಅಂದ್ಕೊಂಡಿದ್ದೀವಿ ಅದರಿಂದ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಸಮಾಜದ ಬದಲಾವಣೆ ಮಾಡೋದಕ್ಕೆ ನಾನು ಚುನಾವಣೆಗಳಲ್ಲಿ ಯಾವುದರಲ್ಲಿನೂ ಸಕ್ರಿಯವಾಗಿ ನಾನು ಪಾಲ್ಗೊಳ್ಳೋದಕ್ಕೆ ಇಷ್ಟಪಡಲಿಲ್ಲ ಆದರೆ ಇಷ್ಟಪಡದೇ ಇದ್ರೂ ಕೂಡ ಈ ಸಮಾಜದ ಬದಲಾವಣೆ ಯಾವಾಗುತ್ತೆ ಸುಮ್ಮನೆ ಇದ್ರೆ ಆಗುತ್ತಾ ಖಂಡಿತ ಆಗೋದಿಲ್ಲ ಆಗ ನಾವೆಲ್ಲ ಯುವಕರಾಗಿದ್ದೆ ನಾನು ಗವರ್ನಮೆಂಟ್ ನೌಕರಿ ಮಾಡ್ತಿದ್ದೆ ಡಾಕ್ಟರ್ ವೃತ್ತಿಯಲ್ಲಿದ್ದೆ ಅದಕ್ಕೆ ರಾಜೀನಾಮೆ ಕೊಟ್ಟು ಜಯಪ್ರಕಾಶ್ ನಾರಾಯಣರವರು ಒಂದು ರೆವಲ್ಯೂಷನ್ ತಂದರು ಇಡೀ ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಏನಪ್ಪ ಅಂದರೆ ಎರಡು ವಿಷಯಗಳು ಒಂದು ಕರಪ್ಷನ್ ಲಂಚ ಎಲ್ಲಿ ಪ್ರತಿಯೊಂದು ಭಾಗದಲ್ಲಿ ಲಂಚ ಎಲ್ಲಿ ನೋಡಿದ್ರು ಲಂಚ ಇತ್ತು ಅವಾಗ ಅದು ಜೊತೆಗೆ ಫ್ಯಾಮಿಲಿ ರೂಲ್ ಅಂತ ಫ್ಯಾಮಿಲಿ ರೂಲಿಂದ ಏನಾಗಿತ್ತು ಅವತ್ತಿಗೆ ನೆಹರು ಮತ್ತು ನೆಹರು ಕುಟುಂಬದವರೇ ರಾಜಕೀಯ ಮಾಡ್ತಾ ಬರ್ತಾಯಿದ್ರು ಅದನ್ನೆಲ್ಲ ವಿರೋಧ ಮಾಡಬೇಕಂತೇಳಿ ಈ ಲಂಚಗೊಳಿತನ ಮತ್ತು ಈ ಇವೆರಡನ್ನು ನಾವು ವಿರೋಧ ಮಾಡಬೇಕಂತೇಳಿ ಆಗಿನ ವಯಸ್ಸು ನನ್ನಷ್ಟೇ ವಯಸ್ಸಾಗಿತ್ತು ಜಯಪ್ರಕಾಶ್ ನಾರಾಯಣರವರಿಗೆ ಅವರೇನು ಮಾಡಿದ್ರು ಸುಮ್ಮನೆ ಕೂತಿರಲಿಲ್ಲ ಇಡೀ ದೇಶದಾದ್ಯಂತ ಓಡಾಡಿ ಯುವಕರನ್ನ ಮತ್ತು ಸೇನಾಧಿಪತಿಗಳನ್ನ ತಯಾರು ಮಾಡಿ ಅಂಥ ಒಂದು ವಿಷಯದಲ್ಲಿ ಜನತಾ ಪಾರ್ಟಿ ಅಂತ ಒಂದು ಬಂತು ಅದರಲ್ಲಿ ಮುಖ್ಯ ಉದ್ದೇಶ ನಾನು ಹೇಳ್ದಂಗೆ ಫ್ಯಾಮಿಲಿ ರೂಲ್ ಇಂದಿರಾ ಒಂದೇ ಒಂದು ಫ್ಯಾಮಿಲಿ ರೂಲ್ ಮಾಡ್ತಿತ್ತು ಅದು ಇಂದಿರಾ ಗಾಂಧಿ ಫ್ಯಾಮಿಲಿ ಅಥವಾ ನೆಹರು ಫ್ಯಾಮಿಲಿ ಅಂತ ಇವತ್ತಿನ ದಿವಸ ಅದರಲ್ಲಿ ಬಂದಿರತಕ್ಕಂಥವರೆಲ್ಲ ಇವತ್ತೇನು ಮಾಡ್ತಾ ಇದ್ದೀವಿ ನಾವು ಇವತ್ತಿನ ದಿವಸ ಜನತಾ ಪಾರ್ಟಿ ಮಾಡ್ಕೊಂಡು ಏನು ಮಾಡಿದ್ದೀವಿ ಪ್ರತಿಯೊಬ್ಬ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿದ್ದರಲ್ಲ ಅವಾಗ ಅವರು ಇವತ್ತಿನ ದಿವಸ ಅವರದೇ ಆದ ಫ್ಯಾಮಿಲಿ ರೂಲ್ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಕರ್ನಾಟಕದಲ್ಲಿ ಒಂದು ಫ್ಯಾಮಿಲಿ ರೂಲ್ ಮಾಡ್ತಾ ಇದೆ ಬಿಹಾರ್ನಲ್ಲಿ ಮಾಡಿದರು ಯು ಪಿನಲ್ಲಿ ಮಾಡಿದರು ಪ್ರತಿಯೊಂದು ಕಡೆಯೂ ಮಾಡಿದ್ರು ಇದ್ರ ಜೊತೆಗೆ ಇವತ್ತು ನಾವು ಅದನ್ನು ಬಿಟ್ವಿ ಫ್ಯಾಮಿಲಿ ರೂಲು ಇವತ್ತು ನೋಡಿ ನಿಮಗೆ ಗೊತ್ತಿದೆ ಇಲ್ಲಿ ಬಿ ಜೆ ಪಿ ಅವರು ಮಾಡ್ತಿದ್ದಾರೆ ಪ್ರತಿಯೊಬ್ಬರೂ ಮಾಡ್ತಿದ್ದಾರೆ ಫ್ಯಾಮಿಲಿ ರೂಲ್ ಬಿಟ್ಟರೆ ಮತ್ತೇನೂ ಇಲ್ಲ ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಈ ಸಾಮಾಜಿಕ ಹೋರಾಟ ಅಥವಾ ಸಮಾಜದ ಒಂದು ಬದಲಾವಣೆ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಆಶಾಕಿರಣ ಕಾಣಿಸ್ತು ಅಲ್ಲಿ ಎಲ್ಲಿ ಕೇಜ್ರಿವಾಲ್ರವರದು ಅವರು ಇವತ್ತಿನ ದಿವಸ ಯಾವುದೇ ಫ್ಯಾಮಿಲಿ ರೂಲ್ ಇಲ್ಲದೆ ಕರಪ್ಷನ್ ವಿರುದ್ಧವಾಗಿ ಸೊಂಟ ಕೊಟ್ಟು ನಿಂತಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ
ಅವರ ಕಡೆ ನೋಡಿದಾಗ ನಮಗೇನಿಸ್ತು, ನಾವು ಇದನ್ನು ಉಪಯೋಗಿಸ್ಕೊಂಡು ಈ ಸಮಾಜದ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ನುಗ್ಗಬೇಕು ಅಂತ ಹೇಳಿ ನಾನು ಇವತ್ತು ಈ ರಾಜಕೀಯಕ್ಕೆ ಪ್ರವೇಶ ಮಾಡಿ ಬಂದಿದ್ದೇನೆ. ಬಂಧುಗಳೇ, ನಾನು ಇಷ್ಟೇ ಹೇಳೋದು, ನಮ್ಮ ನಾವಂತೂ ಇವತ್ತು 75 ವರ್ಷದಿಂದ ಸಫರ್ ಬಿದ್ದಿದ್ದೀವಿ. ಆದರೆ ನಮ್ಮ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಮರಿಮಕ್ಕಳಾಗಲಿ ಈ ಕಷ್ಟವನ್ನು ಅನುಭವಿಸಬಾರದು, ಈ ದೇಶದ ಉನ್ನತಿ ಆಗಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಆದರೆ ಇಲ್ಲಿ ಇರ್ತಕ್ಕಂಥ ಸೈನಿಕರು, ನಾವು ಪ್ರತಿಯೊಬ್ಬರೂ ಈ ಬದಲಾವಣೆಯಲ್ಲಿ ಭಾಗವಹಿಸ್ತಾ ಇದ್ದರೆ ನಿಜವಾಗಲೂ ನಮ್ಮ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಏನಾಗ್ತಿದೆ ನಿಮಗೆ ಗೊತ್ತೇ ಇದೆ. ಅದೋನಿ ಅಂತ ಯಾರಿದ್ದಾರೆ ನೋಡಿ, ಅವ್ರನ್ನ ಈ ರಾಷ್ಟ್ರದಲ್ಲಿ ಅಂದರೆ ಭಾರತ ದೇಶನ ಮೊದಲನೇ ಸ್ಥಾನಕ್ಕೆ ತರಬೇಕು ಅಂತ ಹೇಳ್ತಾ ಇರ್ತಾರೆ ಪ್ರಧಾನಮಂತ್ರಿಗಳು. ಅಂದರೆ ಏನು ಅರ್ಥ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಇಡೀ ವಿಶ್ವದಲ್ಲೇ ಮೊದಲನೇ ಒಂದು ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ವಿಷಯ ಅಂತ ಅನಿಸುತ್ತೆ ನಮಗೆ. ನಾವೆಲ್ಲರೂ ಇವತ್ತಿನ ದಿವಸ ಎಷ್ಟು ಬೇಸಿಕ್ಕಾಗಿ ನಮಗೆ ಆರೋಗ್ಯ ಮತ್ತು ಎಜುಕೇಷನ್ ಫಂಡಮೆಂಟಲ್ ರೈಟ್ ಇದು ನಮಗೆ ಸಿಕ್ಕಿಲ್ಲ. ಅನೇಕ ಏನು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಿಗಬೇಕಾಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಏನು ನಮಗೆ ಇದ್ರೂ ಕೂಡ ನಮಗೆ ಸಿಗ್ತಾ ಇಲ್ಲ. ಈಗ ರೂಲ್ ಮಾಡ್ತಿರ್ತಕ್ಕಂಥವರು ನಿಜವಾಗಲೂ ನಮಗೆ ಪರಕೀಯರಿಗಿಂತ ಹೆಚ್ಚು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ. ನಾನು ಹೆಚ್ಚಾಗಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ಕೇಜ್ರಿವಾಲ್ರವರು, ಅವ್ರ ಜೊತೆಯಲ್ಲಿ ಮುಖ್ಯಮಂತ್ರಿ, ಇನ್ನು ಪಂಜಾಬಿನ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಆದರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನಾವೆಲ್ಲ ಏನು ಇಲ್ಲಿ ಕೂತಿದ್ದೀವಲ್ಲ, ನಮ್ಮ ಭಾರತ ದೇಶದ ಭವಿಷ್ಯವನ್ನು ನಮ್ಮ ಕೈಯಲ್ಲಿ ಇವತ್ತಿನ ದಿವಸ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗದೇ ಇದ್ದರೆ ಇನ್ನು ಮುಂದೆ ನಮಗೆ ಅವಕಾಶಗಳು ಸಿಗೋದು ಬಹಳ ಕಷ್ಟ ಅಂತ ನನಗೆ ಅನಿಸ್ತಾ ಇದೆ. ಈ ವಯಸ್ಸಿನಲ್ಲಿ ನಾನು ಈ ಜನ್ಮ ಹೊರಡೋದಕ್ಕಿಂತ ಮುಂಚೆ ನಾನು ಅದು ಕಣ್ಣಲ್ಲಿ ನೋಡಬೇಕನ್ನೋ ಒಂದು ದೃಷ್ಟಿಯಿಂದ ನಿಮ್ಮನ್ನೆಲ್ಲ ನಾನು ಪ್ರೇರೇಪಿಸಿ ಮಾತಾಡ್ತಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಬಲೋ ಭಾರತ್ ಪತಾಕೆ, ಬಲೋ ಭಾರತ್ ಪತಾಕೆ, ಬಲೋ ಭಾರತ್ ಪತಾಕೆ.